ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ದಿವ್ಯ. ದಿವ್ಸ್ ಲೈಫ್ ಸ್ಟೈಲ್ಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಈ ವ್ಲಾಗ್ ಬಂದು ಮಹಾಲಯ ಅಮಾವಾಸ್ಯದಾಗಿರುತ್ತೆ. ಕೊನೆವರೆಗೂ ವ್ಲಾಗ್ ನೋಡಿ, ತುಂಬಾ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಕ್ಕಳು ಎಷ್ಟು ಕಾಟ ಕೊಟ್ಟಿದ್ದಾರೆ ನನಗೆ, ಆ್ಯಂಡ್ ಎಷ್ಟು ನಕ್ಕಿದ್ದೀವಿ ಗೊತ್ತಾ? ಎಷ್ಟು ದುಃಖ ಇತ್ತು, ಎಷ್ಟು ಹತ್ವಿ ಅಷ್ಟೇ ನಗ್ದಿದ್ದೀವಿ. ಸೊ ಕೊನೆವರೆಗೂ ನೋಡಿ, ಕೊನೆಯಲ್ಲೇ ಇರೋದು ಟ್ವಿಸ್ಟು. ನೋಡಿ, ಎಂಜಾಯ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋ. ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ನೀವು ಹೆಚ್ಚೆಚ್ಚು ಲೈಕ್ ಮಾಡೋದ್ರಿಂದ ನನಗಿನ್ನೂ ಮೋಟಿವೇಟ್ ಆಗುತ್ತೆ ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡೋದಕ್ಕೆ. ಹಾಗೆ ಯೂಟ್ಯೂಬ್ ಸಹ ನನ್ನ ಚಾನೆಲ್ನ ರೆಕಮೆಂಡ್ ಮಾಡುತ್ತೆ ಬೇರೆಯವ್ರಿಗೆ ಅಂತ ಹೇಳ್ತಾ ವ್ಲಾಗ್ನ ಮುಂದುವರ್ಸೋಣವಾ. ಫಸ್ಟು ಎಲ್ಲರ ಫೋಟೋ ಇಟ್ಟಿದ್ದಾರೆ, ನನ್ನ ಹಬ್ಬಿನ ಇಟ್ಟು ಎಲ್ಲ ಹೂವೆಲ್ಲ ಹಾಕಿದ್ದಾರೆ. ನಾನಿಲ್ಲಿ ಕಳಶ ಅಲ್ಲ, ಒಂದು ಬಿಂದಿಗೆಯಲ್ಲಿ ನೀರು ತುಂಬಿಸಿ ಅದ್ರ ಮೇಲೆ ಹೊಸ ಬಟ್ಟೆ ಇಡ್ತಿದ್ದೀನಿ. ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ, ಹೆಂಗೆ ಮಾಡೋದು ಏನು ಅಂತ. ಸೊ ಎಲ್ಲ ಅಮ್ಮನ ಕೇಳ್ಕೊಂಡು ಮಾಡ್ತಿದ್ದೀನಿ. ಬಟ್ ಫೈನಲಿ ನಾನೊಂದು ಮಿಸ್ ಮಾಡಿದ್ದೀನಿ. ಇಲ್ಲಿ ಬಾಳೆ ಎಲೆ ಹಾಕಿದ ಮೇಲೆ ಅಕ್ಕಿ ಹಾಕಲಿಲ್ಲ. ಆ್ಯಂಡ್ ಇದು ರಂಗೋಲೆ ಹಾಕೋದು ಅಕ್ಕಿ ಹಿಟ್ಟಲ್ಲಿ ಹಾಕಲ್ಲ, ಇದನ್ನು ರಾಗಿ ಹಿಟ್ಟಲ್ಲಿ ಹಾಕೋದು. ಸೊ ಅಕ್ಕಿ ಒಂದು ಮಿಸ್ ಮಾಡಿದೆ. ಎಲ್ಲ ಇಟ್ಟಮೇಲೆ ಅಮ್ಮಗೆ ಹೇಳಿದೆ, ಸರಿ ಬಿಡು, ಕದಲ್ಸ್ಬೇಡ, ಇಟ್ಬಿಟ್ಟಿದೆಯಲ್ಲ ಅಂತ ಹೇಳಿದ್ರು. ಆ್ಯಂಡ್ ಇಲ್ಲಿ ಬಂದು ಬ್ಲೌಸ್ ಪೀಸ್ ತರೋದು ಮರ್ತಿದ್ದೆ ನಾನು, ಎಲ್ಲ ತಂದಿದ್ದೆ. ಸೊ ಅದಕ್ಕೆ ನನ್ನ ಸಾರಿಯಲ್ಲಿರೋ ಬ್ಲೌಸ್ ಪೀಸ್ನ ತೆಗೆದು ಇಡ್ತಾ ಇದ್ದೀನಿ. ಆ ಸಾರಿ ಹೇಗನ್ನಿಸ್ತು ನಿಮಗೆ? ಕಲರ್ ಇಷ್ಟ ಆಯಿತಾ? ತುಂಬ ಚೆನ್ನಾಗಿದೆಯಲ್ಲ ಕಾಂಬಿನೇಷನ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಧ್ಯದಲ್ಲಿ ನಮ್ಮ ಮಕ್ಕಳದೊಂದು ಏ ಅಂತ ಇರಬೇಕು. ಎಷ್ಟು ಕಾಟ ಕೊಟ್ಟಿದ್ದಾರೆ ಗೊತ್ತಾ? ತುಂಬಾ ಕೆಲಸ ಇತ್ತು ಇವತ್ತಂತೂ. ಒಂದು 17 to 18 ಐಟಮ್ ಮಾಡಿದೆ. ಏನೇನು ಮಾಡಿದೆ ಅಂತ ಆಮೇಲೆ ಹೇಳ್ತೀನಿ. ಆ್ಯಂಡ್ ಸ್ಟೌ ಬೇರೆ ಇಲ್ವಲ್ಲ, ಬಕ್ಕೊಂಡೇ ಮಾಡಿರೋದಕ್ಕೆ. ಟು ಬಿ ಫ್ರ್ಯಾಂಕ್, ನಿಮ್ಮ ಹತ್ರ ಹೇಳಬೇಕಂದ್ರೆ, ಇತ್ತೀಚೆಗೆ ನನಗೆ ತುಂಬ ಕೆಲಸ ಮಾಡಿದ್ರೆ ಅಥವಾ ಬಕ್ಕೊಂಡೇ ಕೆಲಸ ಮಾಡಿದ್ರೆ ಬೆನ್ನು ಇಟ್ಕೊಳ್ಳುತ್ತೆ. ನಮಗೆ ಸಿಸೇರಿಯನ್ ಆಗಬೇಕಾದ್ರೆ ಅನಸ್ತೀಶ ಕೊಟ್ಟಿರ್ತಾರಲ್ಲ, ಆ ಜಾಗದಲ್ಲಿ ನೋವು ಬರುತ್ತೆ ದೇವ್ರೇ. ನನಗೆ ಸ್ಟ್ರೇಟಾಗಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಏನ್ದ್ರ ಮೇಲೇನೂ ಅಂದರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ನೋವು ಬರ್ತಿರುತ್ತೆ, ನೋಡ್ತಿರ್ಬೋದು. ಆ್ಯಂಡ್ ಸೀರೆ ಏನಪ್ಪ ದಿವ್ಯ ಹಿಂಗೆ ಹುಟ್ಟಿದ್ದಾರೆ ಅಂತ ದಯವಿಟ್ಟು ಯಾರು ಏನು ತಿಳ್ಕೊಬೇಡಿ. ನನಗೆ ಪೇಷನ್ಸೇ ಇರಲಿಲ್ಲ, ಬಟ್ ಪೂಜೆ ಮಾಡೋದಕ್ಕೆ ಸೀರೆ ಉಟ್ಕೊಂಡೆ, ಪೂಜೆ ಮಾಡಬೇಕು ಅಂಥೇಳಿ ಹೆಂಗೋ ಅಂದಂಗೆ ಉಟ್ಕೊಂಡು ಬಂದಿದ್ದೀನಿ ಅಷ್ಟೇ. ಇಲ್ಲಿ ನಮ್ಮ ಮಾವನವ್ರ ಅಪ್ಪ ಅಮ್ಮ ಅಂದರೆ ನಮ್ಮ ಅಜ್ಜಿ ತಾತ, ಹಾಗೆ ನಮ್ಮಪ್ಪ ಅದು ನಮ್ಮ ಅಜ್ಜಿ ತಾತದು ಎಲ್ಲರದು ಫೋಟೋ ಇಟ್ಟಿದ್ದೀವಿ. ಅಪ್ಪನಿಗೆ ನಾವು ಯುಗಾದಿ ಹಬ್ಬದಲ್ಲಿ ಬಟ್ಟೆ ಇಡೋದು, ಮಹಾಲಯ ಅಮಾವಾಸ್ಯೆ ದಿನ ಅತ್ತೆ ಮನೆಯಲ್ಲಿ ಮಾಡೋದು. ಸೊ ಹಾಗಾಗಿ ಮಾಡ್ತಿದ್ದೀನಿ. ನಿನ್ನೆ ವ್ಲಾಗಲ್ಲಿ ಹೇಳ್ದಂಗೆ ಎಲ್ಲರೂ ಸೇರಿ ಮಾಡ್ತಿದ್ದೀವಿ ಹಬ್ಬ, ಒಂದು 30 to 40 ಜನ. ಸೊ ಇವತ್ತು ನಮ್ಮ ಮನೇಲಿ ನಾವೇ ಮಾಡ್ತಾ ಇದ್ದೀವಿ, ಅದೊಂದು ಬೇಜಾರಿದೆ. ಜೊತೆಗೆ ಅಪ್ಪ ಇಲ್ದಿದ್ದ ಕೊರಗಂತೂ ತುಂಬ ಕಾಡುತ್ತೆ. ನಾನು ಜೀವಂತವಾಗಿರೋವರೆಗೂ ನಮ್ಮ ಅಪ್ಪನ ಮಾತ್ರ ಮರೆಯೋಕ್ಕಾಗಲ್ಲ. ಒಂದು ಒಳ್ಳೆ ವ್ಯಕ್ತಿತ್ವ ಇದ್ದಂಥವರು ನಮ್ಮಪ್ಪ. ಯಾರಿಗೂ 1 ರೂಪಾಯಿ ಮೋಸ ಮಾಡಿದವರಲ್ಲ, ಒಂದು ಸುಳ್ಳು ಹೇಳಿದವರಲ್ಲ, ಅವ್ರ ಗುಣ ಯಾರಿಗೂ ಬರಲ್ಲ. ನಿಜವಾಗ್ಲೂ ಆ ಥರ ವ್ಯಕ್ತಿನ ನಾನು ನೋಡಲೇ ಇಲ್ಲ. ಆದರೆ ಅದು ತುಂಬ ಬೇಗನೆ ಕಳ್ಕೊಂಬಿಟ್ವಿ ನಮ್ಮಪ್ಪನ, ಅದೊಂದು ತುಂಬ ಬೇಜಾರಿದೆ. ನನ್ನ ಲೈಫಲ್ಲಿ ನಾನು ಏನಾದರೂ ಮಿಸ್ ಮಾಡ್ಕೊಳ್ತೀನಿ ಅಂದರೆ ಅದು ನಮ್ಮಪ್ಪನೇ ಅಂತ ಹೇಳ್ಬೋದು. ಈಗಲೂ ನಮ್ಮ ಊರಿಗೆ ಹೋದರೆ ಅವ್ರ ಜನ್ರೇಷನವರೆಲ್ಲ ಎಷ್ಟು ಒಳ್ಳೆಯವರು, ಎಷ್ಟು ಬೇಗ ದೇವ್ರು ತೊಗೊಂಡ್ರು, ತುಂಬಾ ಒಳ್ಳೆಯವ್ರು ನಿಮ್ಮಪ್ಪ ಅಂತ ನಮ್ಮಪ್ಪದು ಒಂದೊಂದೇ ಕಥೆಯೆಲ್ಲ ಹೇಳ್ತಾ ಇದ್ದರೆ ತುಂಬ ಬೇಜಾರಾಗುತ್ತೆ. ಯಾಕೆ ದೇವ್ರು ಇಷ್ಟು ಬೇಗ ಹಿಂಗೆ ಮೋಸ ಮಾಡ್ದ ನಮಗೆ, ಯಾಕೆ ನಮ್ಮಪ್ಪನ ಇಷ್ಟು ಬೇಗ ತೊಗೊಂಬಿಟ್ಟ ನಮ್ಮಿಂದ ಅಂತ ತುಂಬ ಬೇಜಾರಾಗುತ್ತೆ. ಅದೇ ಹೇಳ್ತಾರಲ್ಲ, ನಾವೊಂದು ಹಣ್ಣಾಗಲಿ ತರಕಾರಿ ಆಗಲಿ ತೊಗೊಳಕ್ಕೆ ಹೋದರೆ ಒಳ್ಳೇದು ನೋಡೇ ತೊಗೊಳ್ತೀವಿ, ದೇವರು ಹಾಗೆ ಅನಿಸುತ್ತೆ ಭವಿಷ್ಯ. ಪ್ರತಿಯೊಬ್ಬರಿಗೂ ಅವ್ರ ಜನ್ರೇಷನ್ ಅವರು ಹೆಲ್ಪ್ ಮಾಡಿದ್ದಾರೆ. ಇಂಥವ್ರಿಗೆ ಹೆಲ್ಪ್ ಮಾಡಿಲ್ಲ ಅನ್ನಂಗಿಲ್ಲ, ಮಧ್ಯರಾತ್ರಿಯಲ್ಲಿ ಬಂದು ಬಾಗಿಲು ತಟ್ಟಿದ್ರೇನು ಹೋಗ್ತಿದ್ರಂತೆ ನಮ್ಮಪ್ಪ ಸಹಾಯಕ್ಕೆ. ಅದೆಲ್ಲ ನೆನೆಸ್ಕೊಂಡ್ರೆ ಇರಬೇಕಿತ್ತು ಅಪ್ಪ ಇನ್ನೂ 1-2 ದಿನ ಅಂತ ಅನಿಸುತ್ತೆ. ಹಾಗೆ ತುಂಬ ಕಷ್ಟಜೀವಿ, ಅವರು ಕಷ್ಟದಲ್ಲಿ ಮೇಲೆ ಬಂದಿರೋದು, ಅವ್ರು ಕಷ್ಟಪಟ್ಟಿರೋದಕ್ಕೆ ನಾವಿವಾಗ ಸುಖವಾಗಿದ್ದೀವಿ. ಆ್ಯಂಡ್ ಬನ್ನಿ, ಎಷ್ಟು ಹೇಳಿದ್ರೇನೋ ಅಪ್ಪ ಬಗ್ಗೆ ಸಾಲಲ್ಲ. ಅದಕ್ಕೆ ಹೇಳೋದು, ಮನುಷ್ಯ ಒಂದಿನ ಬದುಕಿದ್ರೇನು ಒಳ್ಳೆತನವಾಗಿ ಬದುಕಿರ್ಬೇಕು ಅಂತಲ್ವಾ. ಮಾಡ್ಬೇಡ
ಇದೇ ಬೇಕು ಆಫ್ ಮಾಡಿ ಚಾವಿ ಮಾಡಿ ಚಾವಿ ಮಾಡಿ ಒಂದ್ಸಲ ಮಾಡಿ ಒಂದ್ಸಲ ಮಾಡಿ ನಮ್ ಗಂಗಮ್ಮ ಮಾತ್ರ ಯಾವಾಗ್ಲೂ ಕನ್ಸಲ್ ಬರುತ್ತೆ. ಗಂಗಮ್ಮ ಅಂದ್ರೆ ನಮ್ಮಜ್ಜಿ, ಅಪ್ಪಗ ಅಮ್ಮ ಆಗ್ಬೇಕು, ನಾನಂದ್ರೆ ತುಂಬಾ ಇಷ್ಟ ದೊಡ್ಡ ಮೊಮ್ಮಗಳು ಅಂತ. ಸೊ ಆಗ ಕನ್ಸಕ್ ಬರ್ತಾನೆ ಇರ್ತಾರೆ, ಅದಕ್ಕೆ ನನ್ನ ಮೈದುನ ಹೇಳ್ತಿದ್ದಾರೆ, ಏನೋ ಆಸೆ ಇಟ್ಕೊಂಡಿರ್ತಾರೆ ಪಾಪ, ಅದಕ್ಕೆ ಬರೋದು ಕನ್ಸಲಿ ಅಂತ ಹೇಳಿ. ಈಗ ಎಲ್ಲಾರ್ದು ಪೂಜೆ ಆಯ್ತು, ಒಬ್ಬೊಬ್ರೆ ಸಾಂಬ್ರಾಣಿ ಹಾಕ್ತಾ ಇದ್ದೀವಿ. ಇದು ಬಂದು ಇದ್ದಿಲ್ ತಂದಿದ್ದೆ ನಾನು, ಇದ್ಲು ಅಂದ್ರೆ ಗೊತ್ತಲ್ವಾ ಚಾರ್ಕೋಲ್, ಅದನ್ನ ತಂದಿದ್ದೆ, ಬೇಗ ಕೆಂಡ ಆಗುತ್ತೆ ಅಂತ ಹೇಳಿ. ಮಕ್ಕಳು ಹಾಕ್ಬಾರ್ದು ಸಾಂಬ್ರಾಣಿ ಅಂತ ಹೇಳ್ತಾರೆ, ಅಂದ್ರೆ ತಂದೆ ತಾಯಿ ಇರೋರು ಹಾಕ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಮಕ್ಕಳು ಅಜ್ಜಿ ತಾತಾನೇ ಅಲ್ವಾ, ಅಂದ್ರೆ ನಮ್ಮ ಅಪ್ಪಗೆ ಹಾಕ್ಬೇಕು, ಮತ್ತೆ ಅಪ್ಪವ್ರ ಅಮ್ಮ ಅಪ್ಪ, ಹಾಗೆ ನಮ್ಮ ಅಂದ್ರೆ ನನ್ನ ಹಬ್ಬಿಯವರು ತಾತ ಅಜ್ಜಿನೇ ಅಲ್ವಾ, ನಾವೇ ಅಲ್ವಾ ಅಂತ ಹಾಕ್ಸಿದ್ವಿ. ಆದ್ರೆ ಪ್ರಣವಿ ಕೈಯಲ್ಲಿ ಮಾತ್ರ ಹಾಕ್ಸ್ಲಿಲ್ಲ, ಎಳೆ ಮಗು ಅಂತ ಹೇಳಿ. ಈಗ 5 ಗಂಟೆ ಆಗಿತ್ತು, ಸೊ ಹಾಗಾಗಿ ಹಕ್ಕಿಗಳೆಲ್ಲ ಗೂಡು ಸೇರ್ಕೊಳ್ತವೆ ಅಂತ ಹೇಳಿ ಬೇಗ ಎಡೆನ ಮೇಲೆ ಇಡೋಣ ಅಂಥೇಳಿ ಅಣ್ಣ ತಮ್ಮ ಇಬ್ಬರು ತೊಗೊಂಡೋಗಿ ಮೇಲಿಡ್ತಿದ್ದಾರೆ, ಅಂದರೆ ನನ್ನ ಹಬ್ಬಿ ಹಾಗೆ ಮೈದುನ. ಆ ಎಡೆ ಹಿಡ್ದಿದ್ದಕ್ಕೆ ಮುಂಚೆ ಈ ಥರ ಒಂಚೂರು ನೀರು ಹಾಕಿ ಇಡಬೇಕು ಅಂತ ಹೇಳಿದ್ರು ಅಮ್ಮ. ಸೊ ಹಾಗಾಗಿ ನೀರು ಹಾಕಿ ಇಡ್ತಾ ಇದ್ದಾರೆ. ತುಂಬ ಹೊತ್ತು ಕಾದ್ವಿ, ಆದರೆ ಯಾವುದೇ ಪಕ್ಷಿ ಬರಲಿಲ್ಲ. ಕಾಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ, ಬರಲಿಲ್ಲ. ಆದರೆ ಮಾರನೇ ದಿನ ಬೆಳಗ್ಗೆ ನಾನು ಯೂನಿಫಾರ್ಮ್ ಬಟ್ಟೆ ಮಕ್ಕಳದು ತೊಗೊಂಬರೋಣ ಅಂತ ಟೆರೆಸ್ ಮೇಲೆ ಹೋದಾಗ ಕಾಗೆ ಬಂದು ಮೊಟ್ಟೆ ತಿಂತಿತ್ತು. ಸೊ ಅದೊಂದು ಖುಷಿ ಆಯಿತು. ಆ್ಯಂಡ್ ಈಗ ಎಲ್ಲ ಮುಗಿದ ಮೇಲೆ ಬಂದು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀನಿ, ಆಗಲೇ ಪೂಜೆ ಮಾಡಿರಲಿಲ್ಲ. ಇಲ್ಲಿ ಬಂದು ದೃಷ್ಟಿಗೊಂಬೆ ಇಟ್ಟು ಪೂಜೆ ಮಾಡ್ತಿದ್ದೀನಿ, ಯಾಕಂದರೆ ನಮ್ಮ ಮನೆಗೆ ಇನ್ನೂ ದೃಷ್ಟಿಗೊಂಬೆ ಕಟ್ಟಿರಲಿಲ್ಲ. ಸೊ ಹಾಗಾಗಿ ದೃಷ್ಟಿಗೊಂಬೆ ಪೂಜೆ ಮಾಡಿ ನನ್ನ ಹಬ್ಬಿ ತೊಗೊಂಡೋಗಿ ಕಟ್ಟಿ ಬಂದರು. ನೋಡಿ, ಇಷ್ಟೆಲ್ಲ ವೆರೈಟೀಸ್ ಮಾಡಿದ್ದೀನಿ, ಉದ್ದಿನ ವಡೆ ಮಾಡಿದ್ದೆ, ಹಾಗೆ ಅನ್ನ, ರಸ, ಸಾರು, ಮುದ್ದೆ, ಪಲಾವು, ರೈತ, 3 ಥರ ಪಲ್ಯ, ಹಪ್ಪಳ, ಮತ್ತು ಪಾಯಸ, ಸಿಕ್ಕಾಪಟ್ಟೆ ವೆರೈಟೀಸ್ ಮಾಡಿದ್ದೆ. ಹಾಗೆ ಉದ್ದಿನ ವಡೆಗೆ ಏನು ಚಟ್ನಿ ಮಾಡಿದ್ದೆ. ತಿಂಡಿ ಕಡೆ ಬಾತ್ರಿ ಅಯ್ಯೋ ಎಲ್ಲಾದ್ರ ಮನೆ ಮುಚ್ಚಿಡು ಮೇಡಮ್. ಈಗ ಸಂಜೆ 1:30 ಆಗಿರ್ಬೋದು, ಎಲ್ಲಾರ್ದು ಊಟ ಮುಗೀತು. ಸೊ ಮಕ್ಕಳ ಕೈಲೆಲ್ಲ ಸೈಡ್ಗೆ ಇಡಿಸ್ತಿದ್ದೀವಿ, ಯಾಕಂದ್ರೆ ನನಗೂ ನನ್ನ ತಂಗಿಗೆ ತುಂಬ ಟಯರ್ಡ್ ಆಗಿತ್ತು. ಸೊ ಸುಮ್ಮನೆ ಒಂದತ್ರ ಕುತ್ಕೊಂಡಿದ್ದೀವಿ. ಆಗಲೇ ಹೇಳ್ದಂಗೆ ಬೆನ್ನು ಬಗ್ಸಕ್ಕಾಗ್ತಿಲ್ಲ, ಮತ್ತೆ ಕುತ್ಕೊಳಕ್ಕಾಗ್ತಿಲ್ಲ, ಅಷ್ಟು ನೋವಿತ್ತು. ಹಬ್ಬ ಬರೋದು ಸಾಕು, ನಮ್ಗೆ ಹಬ್ಬ ಆಗೋದು ಸಾಕು ಅನ್ಸ್ಬಿಟ್ಟಿದೆ. ಅನ್ನ ಹಾಯ್ ಹಾಯ್, ನಮ್ ಪಾಪು ಪಾಯಸ ತಿಂತ ಇದೆ. ಪಾಯಸ ಅನ್ನಮ್ಮ, ಮುದ್ದು ಪಾಯಸ ಪಾಯಸ. ಅಮ್ಮ ಅನ್ನು ಅಮ್ಮ, ಅಣ್ಣ ದೊಡ್ಡಣ್ಣ, ದೊಡ್ಡಣ್ಣ ಇವನೇನ ದೊಡ್ಡಣ್ಣ, ಗೌರವ ಅಣ್ಣ ಅನ್ನು ಹವಿ ಹವಿಶ್ ಹವಿಶ್, ದಿವ್ಯಮ್ಮ ಅನ್ನು ದಿವ್ಯಮ್ಮ, ದಿವ್ಯಾ
ದಿವ್ಯಾ ಅಮ್ಮ ಚಯಮ್ಮ ಅಮ್ಮಮ್ಮ ಚಯಮ್ಮ ಎಲ್ಲಿ ಚಯಮ್ಮ ಯಾರು ನಿಮ್ಗೂ ಚಯಮ್ಮನ ಮಮ್ಮ ಚಯಮ್ಮನ ಮಮ್ಮ ಹೆಸರು ಚಯಮ್ಮನ ಯಾರು ಇಟ್ಟಿರೋದು ಮಮ್ಮ ಇಟ್ಕೊಂಡಿರೋದ ಮಾಡ್ಕೊಂಡಿರೋದು ನನ್ ಟ್ರೈಪಾಡ್ ಬಿಡು ಅಮ್ಮ ಸೀರೆ ಎಲ್ಲ ಪಾಯಸ ಮಾಡೋಗ್ಬಿಟ್ಟೆ ಬಂಗಾರ ಅಮ್ಮ ಸೀರೆ ಸೊ ಎಲ್ಲ ಕೆಲ್ಸ ಎಲ್ಲ ಮುಗಿಸಿ ಊಟ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಲೈಕ್ ಮಾಡಿ ಅಳು ಇದ್ರಲ್ಲಿ ಯಾರು ಇಟ್ಟಿದ್ದ ಹೌದು ಅವಳಿಗೆ ಸ್ಕೆಚ್ ಪೆನ್ ಅಲ್ಲಿ ಇಟ್ಟಿದ್ದಾಳೆ ಎಷ್ಟು ಚೆನ್ನಾಗಿದ್ಲು ಮಗು ಎಲ್ಲ ಮಗು ನೋಡಿ ಹೆಂಗ್ ಮಾಡಿಟ್ಟಿದ್ದಾರೆ ಅದೇ ನೀನು ಗುಡ್ ಬಾಯ್ ಸೊ ಎಲ್ಲಾ ಕೆಲ್ಸ ಆಯ್ತು ಊಟ ಆಯ್ತು ಕುತ್ಕೊಂಡಿದೀವಿ ಕುತ್ಕೊಂಡು ಹರಟೆ ಹೊಡಿತಾ ಇದೀವಿ ಹರಟೆ ಅಲ್ಲ ನಿಜವಾಗ್ಲು ತುಂಬಾ ಸಾಕಾಗಿದೆ ನನ್ ಸೀರೆ ಮೇಲೆ ಎಲ್ಲ ಚಲ್ತಿದೀರೋ ತುಂಬಾ ಸಾಕಾಗಿದೆ ಅಯ್ಯೋ ಶಿವಪ್ಪ ಏ ಈ ಕಡೆ ಒಬ್ಬ ಚಲ್ತಾ ಇದ್ದಾನೆ ಆ ಕಡೆ ಒಬ್ಬ ಪೈಸೆ ಚಲ್ತಾ ಇದ್ದಾನೆ ನನ್ ಮೇಲೆ ಗೌರವ್ ಚೀ ಒಂಥರ ಅಸಹ್ಯ ಅನ್ಸುತ್ತೆ ಗೌರವ್ ಫೋರ್ ಕಲ್ ಪಾಯಸ ತಿಂತಾರ ಯಾರಾದ್ರು ಓ ದೇವಾ ದೇವಾ ಗೊತ್ತಾಯ್ತು ಪಾಯಸ ಲೇಡಿ ಅಂತೆ ನಾನು ಅಣ್ಣ ಒಂದ್ ಕಡೆ ತಮ್ಮ ಒಂದ್ ಕಡೆ ಚಲ್ತಾ ಇದಾರೆ ಚಲ್ಬಿಟ್ಟು ಪಾಯಸ ಲೇಡಿ ಅಂತ ನೀವು ಟ್ರೈ ಮಾಡಿದ್ದೀನಿ ಅಮ್ಮ ಇವಳು ನನ್ ಕೂದ್ಲು ಎಳಿತಾ ಇದ್ದಾಳೆ ಅಯ್ಯೋ ಬಾಚಣ್ಗೆ ಎತ್ಕೊಂಡು ಬಾಚ್ತಿರೋದು ನನ್ಗೆ ಬೇಡ ಅಮ್ಮ ರಾಣಿ ನಾನ್ ಬಾಚ್ಕೊಂಡಿದ್ದೀನಮ್ಮ ಬೇಡಮ್ಮ ಸೊ ಕೆಲ್ಸ ಎಲ್ಲ ಮುಗೀತು ಬೆಳಗ್ಗೆ ಎಷ್ಟೊತ್ತಿಗೆ 7 ಗಂಟೆಗೇನ ನಾನು ಅಡ್ಗೆ ಮಾಡಕ್ ಬಂದಿದ್ದು ಎಷ್ಟೊತ್ತಾಯ್ತಮ್ಮ ಅಡ್ಗೆ ಎಲ್ಲ ಮುಗಿಯೋದ್ರೊಳಗೆ ಒಂದು 2 ಗಂಟೆವರೆಗೂ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಸಾಕಾಯ್ತು 2-3 ಗಂಟೆ 2-2.5 ಏ ಇಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದು ದೇವ್ರ ಮನೆ ಎಲ್ಲ ಪಾಪ ನನ್ ತಂಗಿನೇ ರೆಡಿ ಮಾಡಿದ್ದು ದೇವ್ರ ಇವಳು ನೋಡಿ ಮಾತಾಡಕ್ ಬಿಡ್ತಿಲ್ಲ ನಮ್ ಬಜಾರಿ ದೇವ್ರ ಮನೆ ಎಲ್ಲ ನಮ್ ತ್ರಿನು ಕ್ಲೀನ್ ಮಾಡ್ದ ದೇವ್ರ ಪಾತ್ರೆ ಎಲ್ಲ ನನ್ ತಂಗಿ ತೊಳೆದು ದೇವ್ರ ಅಂದ್ರೆ ಎಲ್ಲ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ ನನ್ ತಂಗಿ ಪೂಜೆ ಮಾಡಿದ್ ನಾನು ಅಡ್ಗೆ ಎಲ್ಲ ಒಬ್ಳೆ ಮಾಡಿದ್ ನಾನು ಇವತ್ತು ನನ್ ತಂಗಿ ಪಾಪ ಅಲ್ಲಿ ಅವಳಿಗೂ ಮನೇಲಿ ಕೆಲ್ಸ ಆಯ್ತು ತುಂಬಾ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರೋದ್ರೊಳಗೆ ನಾನು ಎಲ್ಲ ಮಾಡಿದ್ದೆ ಇನ್ನೊಂದ್ 3-4 ಐಟಮ್ ಮಾಡ್ಬೇಕಿತ್ತು ಸೊ ಎಲ್ಲ ಮಾಡಿ ನನ್ ಮುಖ ನೋಡ್ತಿರ್ಬೋದು ಕಣ್ಣು ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಬೆನ್ನಂತೂ ಬಗ್ಗಿ ಮಾಡಿದ್ದಲ್ವಾ ಸ್ಟವ್ ಹತ್ರ ಸ್ಟವ್ ಇಲ್ದಿರಾ ತುಂಬಾ ಎಷ್ಟು ನಗ್ದಿದೀವಿ ಗೊತ್ತಾ ಇವತ್ತಂತೂ ನಗ್ದು ಅದು ಹಿಂಗ್ ಬಿದ್ದು ನಗ್ತಾ ಇದ್ದಾಳೆ ದವಾ ಯಾರಿದ್ದು ದವಾ ದೇವಾ ಅನ್ನೋದಕ್ಕೆ ಅವಳು ದವಾ ಅಂತಾಳೆ ಅಯ್ಯೋ ಅಯ್ಯ ಇಬ್ರು ರಾಕ್ಷಸ್ರೆ ಅಪ್ಪ ಮಕ್ಳ ಹತ್ರ ಮಾತಾಡಕ್ ಆಗಲ್ಲ ಮತ್ತೆ ಸಿಗ್ತೀನಿ ನಾನು ನಿಮ್ ಜೊತೆ ಮಾತಾಡಕ್ಕೆ